ಓಕೆ, ಮಿಸ್ಟರ್ ಸಿಎಂ ಸಾಹೇಬರ ಎದುರಲ್ಲೇ ರೇವಣ್ಣ ಮತ್ತು ಪರಮೇಶ್ವರ್ ವಾಗ್ವಾದವನ್ನು ನಡೆಸಿಕೊಂಡಿದ್ದಾರೆ. ಅದು ಯಾವ ವಿಚಾರಕ್ಕೆ ಅಂತ ಅಂದ್ರೆ, ಕಾಮಗಾರಿ ಟೈಮ್ಗೆ ಸರಿಯಾಗಿ ಆಗ್ತಾ ಇಲ್ಲ, ಕಾಮಗಾರಿ ವಿಳಂಬ ಸಂಬಂಧ ರೇವಣ್ಣ ವಿರುದ್ಧ ಡಿಸಿಎಂ ಸಾಹೇಬರು ಆಕ್ರೋಶಗೊಂಡಿದ್ದಾರೆ. ನಿಗದಿತ ಅವಧಿಯಲ್ಲಿ ಕಾಮಗಾರಿ ಮುಗಿತಾ ಇಲ್ಲ ಅಂತ ಡಿಸಿಎಂ ಸಾಹೇಬರು ರೇವಣ್ಣ ಅವರ ಮೇಲೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಅದರಲ್ಲೂ ಕೂಡ ಮಿಸ್ಟರ್ ಸಿಎಂ ಸಾಹೇಬರ ಎದುರುಗಡೆ ನಡೆದಿರುವಂತಹ ವಾಗ್ವಾದ ಇದು. ಈಗ ನಾವು ಬಂದ ಮೇಲೆ ಸರ್, ಇವತ್ತು ನಾವು ಯಾವುದೇ ಅಂದಾಜು ತಯಾರು ಮಾಡಿ, ಆ ಕಾಂಟ್ರಾಕ್ಟ್ರು ಒಂದು ವರ್ಷ ಇರ್ಬೋದು, ಆರು ತಿಂಗಳು ಇರ್ಬೋದು, ಆ ಕಾಂಟ್ರಾಕ್ಟ್ರು ಮಂತ್ಲಿ ಏನು ಪ್ರೋಗ್ರೆಸ್ ಕೊಡ್ತಾನೆ ಅನ್ನೋದ್ರ ಬಗ್ಗೆ, ಏನು ವರ್ಕ್ ಆರ್ಡ್ರ್ ಕೊಡ್ತೀವೋ ಆ ಟೈಮಲ್ಲಿ ನಾವು ಕಾಂಟ್ರಾಕ್ಟ್ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಬೋದು. ಅದನ್ನು ಒಂದು ಶೆಡ್ಯೂಲ್ ಹಾಕ್ಬೇಕಾಯ್ತು. ಈ ತಿಂಗಳಲ್ಲಿ ಏನು ಮಾಡ್ತಾರೆ, ಒಂದು ಉದಾಹರಣೆ ಜನವರಿ ಕೊಟ್ಟರೆ, ಜನವರಿ ತಿಂಗಳಲ್ಲಿ ಅವ್ನಿಗೆ ವರ್ಕ್ ಆರ್ಡ್ರ್ ಕೊಟ್ಟ ತಕ್ಷಣ ಫೆಬ್ರವರಿನಲ್ಲಿ ಏನು ಕೆಲಸ ಮಾಡ್ತಾನೆ, ಮಾರ್ಚಲ್ಲಿ ಏನು ಮಾಡ್ತಾನೆ, ಏಪ್ರಿಲ್ ಏನು ಮಾಡ್ತಾನೆ, 7 ತಿಂಗಳು ಅಥವಾ 1 ವರ್ಷ ಕೊಟ್ಟರೆ 12 ತಿಂಗಳದು ಅವನು ಕಾಂಟ್ರಾಕ್ಟ್ರ ಜೊತೆಗೆ ಏನು ಮಂತ್ಲಿ ಪ್ರೋಗ್ರೆಸ್ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇದಾಗಬೇಕು. ಜೊತೆಗೆ ಮಂತ್ಲಿ ಚೀಫ್ ಇಂಜಿನಿಯರು ಕ್ವಾರ್ಟರ್ಲಿ ಮಂತ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಆ ಕಾಂಟ್ರಾಕ್ಟ್ರ್ ಏನಾದ್ರು ಆ ಮಂತ್ಲಿ ಕೆಲಸ ಮಾಡಿದ್ದವ್ರು ಅವನಿಗೆ ನೋಟಿಸ್ ಕೊಡಬೇಕಾಗುತ್ತೆ. ಅದನ್ನು ಕಟ್ಟುನಿಟ್ಟಾಗಿ ನಾವು ಜಾರಿ ತರಬೇಕು ಅಂತ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ನನ್ನ ಕಡೆಯಿಂದ ಇವತ್ತು ಹಲವಾರು ಮೀಟಿಂಗ್ ಮಾಡಿ ಮತ್ತು ಅದಲ್ಲದೆ ಇನ್ನೊಂದು ಎಸ್ಟಿಮೇಟ್ ಕಾಸ್ಟ್, ಯಾವುದೇ ಎಸ್ಟಿಮೇಟ್ ಅಂದಾಜು ಕಾಸ್ಟ್. ಈಗ ನಮ್ಮಲ್ಲಿ 4.952 ಅಥವಾ 5 ಮೇಲೆ ಯಾವುದೇ ಎಸ್ ಆರ್ ಮೇಲೆ ನಾವು ಕೊಟ್ಟಿಲ್ಲ. 45% ಅಥವಾ 30% 40% ನಮ್ಮ ಇಲಾಖೆಯಲ್ಲಿ ನಾವು ಯಾವುದೂ ಕೊಟ್ಟಿಲ್ಲ ಇಲ್ಲಿವರೆಗೆ. ಮತ್ತು ಇವತ್ತು GST ಹೊಸ್ತಾ ಬಂದಿರೋದ್ರಿಂದ GST ಆ್ಯಡ್ ಮಾಡಬೇಕು ಅಂತೇಳಿ ಅದು ಕೇಂದ್ರ ಸರ್ಕಾರದ ನೀತಿ ಇದೆ, ಅದು ಮಾಡಿದ್ದೀವಿ. ಅದು ಬಿಟ್ಟರೆ ನಾವು ಯಾವತ್ತು ಈಗ ಕಳೆದ 900 ಕೋಟಿ ವಿಷಯ ಹೇಳಿದರು, ಅದು ರಾಜ್ಯ ಹೆದ್ದಾರಿ ಆ ಕಾಸ್ಟ್ ಎಸ್ಕಲೇಷನನ್ನು ಯಾರು ಕೊಡಬೇಕು, ಯಾರು ತಪ್ಪು, ಯಾರು ಆ ಎಸ್ಟಿಮೇಟ್ ಮಾಡಿರ್ತಾರೆ, ಯಾರು ಎಕ್ಸಿಕ್ಯೂಟರ್ಸ್ ಇರ್ತಾರೆ, ಆ ಕೆಲಸ ಮಾಡ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಯಾರೇ ಇಂಜಿನಿಯರ್ಸ್ ಇರ್ಬೋದು, ಅಥವಾ ಮೇಲಕ್ಕೆ ಬಂದು ಎಸ್ಟಿಮೇಟನ್ನು ರಿವೈಸ್ ಮಾಡಿ ನೀವು ಮತ್ತೆ ಅದನ್ನು 1:2 ಅಥವಾ 1:1.5 ನೀವು ಹಣ ಕೊಡ್ತಿರಲ್ಲ, ಅವರು ಜವಾಬ್ದಾರಿ ತಗೋಬೇಕಾಗ್ತದೆ. ಆದ್ದರಿಂದ ಇದರ ಬಗ್ಗೆ ಕೂಡ ತಾವು ಯೋಚನೆ ಮಾಡಬೇಕು ಅಂಥೇಳಿ ನಾನು ತಮಗೆ ಸಲಹೆಯನ್ನು ಕೊಡ್ತೇನೆ. 18-19 ಫೈನಾನ್ಷಿಯಲ್ ಇಯರ್ 13-14 to 18-19 ನಾವು 49,000 ಕೋಟಿ ಖರ್ಚು ಮಾಡಿದ್ದೀವಿ. 50,000 ಕೋಟಿ ರೂಪಾಯಿ ನಾವು 5 ವರ್ಷದಲ್ಲಿ ಖರ್ಚು ಮಾಡಿ ನಮ್ಮ ರಸ್ತೆಗಳ ಪರಿಸ್ಥಿತಿ ಹೇಗಿದೆ, ಎಷ್ಟು ವರ್ಷ ನಾವು ಈ ರಸ್ತೆಗಳನ್ನು ಮಾಡ್ತಾ ಹೋಗಬೇಕು. ಒಂದು ರಸ್ತೆ ಮಾಡ್ತಾರೆ 5 ವರ್ಷ ಬರೋದಿಲ್ಲ. ಆ ಥರ ಏನಾದರೂ ಒಂದು ಒಂದು ರೋಡ್ ಮ್ಯಾಪ್ ಮಾಡಿ, ಡೇಟಾ ಅನಾಲಿಸಿಸ್ ಮಾಡಿ ಅದನ್ನೇನಾದರೂ ಕೂಡ ನಿಮ್ಮ ಇಲಾಖೆಯಲ್ಲಿ ಇಟ್ಕೊಂಡಿದ್ದೀರಾ? ಒಂದು ವೇಳೆ ಇಟ್ಕೊಳ್ಳದೆ ಇದ್ದರೆ ಐ ಥಿಂಕ್ ಇಟ್ ಈಸ್ ಟೈಮ್ ದಟ್ ವಿ ಶುಡ್ ಡೂ ದಟ್. ಯಾಕೆಂದರೆ ಒಂಥರ ನಮಗೇನು ಗೊತ್ತಿಲ್ಲದೆ ಸುಮ್ಮನೆ ಯಾರೋ ಹೇಳ್ತಾರೆ ಏನೋ ಮಾಡ್ತೀವಿ ಅಂಥೇಳಿ ನಾವು ಮಾಡ್ತಾ ಹೋದರೆ ಇನ್ನಿಷ್ಟು ಹಣ, ಇನ್ನು 50,000 ಕೋಟಿ, ಇನ್ನು 100,000 ಕೋಟಿ ನಾವು ಖರ್ಚು ಮಾಡಿದರೂ ಕೂಡ ನಮ್ಮ ರಸ್ತೆಗಳು ಆಗೋದಿಲ್ಲ. ಅದಕ್ಕಾಗಿ ನನ್ನ ಸಲಹೆ ಏನು ಅಂದರೆ, ಮಾನ್ಯ ಸಚಿವರಿಗಾಗಲಿ ಮತ್ತು ಇಲಾಖೆ ಮುಖ್ಯಸ್ಥರುಗಳಿಗೆ, ಡೆವಲಪ್ ಎ ರೋಡ್ ಮ್ಯಾಪ್ ಫಾರ್ ದಿ ನೆಕ್ಸ್ಟ್ 5 ಇಯರ್ಸ್ ಇನ್ ಈಚ್ ಅಸೆಂಬ್ಲಿ ಸೆಗ್ಮೆಂಟ್. ಓಕೆ, ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಏನಾಯಿತು ಶ್ರೀನಿವಾಸ್ ಅಲ್ಲಿ? ಅರುಣ್, ಪ್ರಮುಖವಾಗಿ ಇವತ್ತು ಲೋಕೋಪಯೋಗಿ ಇಲಾಖೆಯ ಸಭೆ ನಡೀತಿದ್ರು. ಅದಕ್ಕೂ ಮುಂಚೆ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಡಿಸಿಎಂ ಪರಮೇಶ್ವರ್ ಆಡಿದ್ದು. ಅಲ್ಲಿ ನೇರವಾಗಿ ಆ ಲೋಕೋಪಯೋಗಿ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಆ ಡಿಸಿಎಂ ಪರಮೇಶ್ವರ್ ಅವರು ನೇರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ಕಾಮಗಾರಿಗಳು ಹೆಚ್ಚಾಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ವಿಳಂಬ ಆಗ್ತಿದೆ. ಕಾಸ್ಟ್ ಕೂಡ ಏನು ಟೆಂಡರ್ ಪ್ರಕ್ರಿಯೆ ಆದಾಗ ಒಂದು ಹಣ ಇದ್ರೆ ಅದ ಮುಗಿಯೋಷ್ಟೊತ್ತಿಗೆ ಅದು ಡಬಲ್, 3 ಪಟ್ಟು 4 ಪಟ್ಟು ಹೆಚ್ಚಾಗುತ್ತೆ. ಸೊ ಎಲ್ಲಾ ಪ್ರಕ್ರಿಯೆಗಳು ಲೋಕೋಪಯೋಗಿ ಇಲಾಖೆಯಲ್ಲಿ ಆಗ್ತಿರುವಂತದ್ದು ಸರಿಯಾದ ವರ್ತನೆ ಅಲ್ಲ ಅನ್ನುವಂತಹ ಅಸಮಾಧಾನವನ್ನ ಡಿಸಿಎಂ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ರು. ವಿಪರ್ಯಾಸ ಅಂತಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಆರೋಪವನ್ನ ಕೇಳ್ಕೊಂಡು ಕೂತಿದ್ದು. ಅದಾದ ನಂತರ ರೇವಣ್ಣ ಅವರು ಅದಕ್ಕೆ ಸಂಜಾಶಿ ಕೊಡಕ್ ಬಂದ್ರು ಕೂಡ ಅದಾದ ನಂತರ ಎಲ್ಲವೂ ಮಾತು ಸಮಾಧಾನ ಆಗಿ ಸಭೆಯನ್ನ ಪ್ರಾರಂಭ ಮಾಡಿದ್ರು. ಅರುಣ್, ಓಕೆ, ಇದಕ್ಕೆ ಮಿನಿಸ್ಟರ್ ಸಾಹೇಬ್ರು ಏನು ಉತ್ತರ ಕೊಡ್ಲಿಲ್ವಾ ರೇವಣ್ಣ ಸಾಹೇಬ್ರು? ಇಲ್ಲ, ಡಿಸಿಎಂ ಅವ್ರು ಹೇಳಿದ ಕೂಡಲೇ ಅವರು ಕೂಡ ಅದಕ್ಕೆ ಸಂಜಾಶಿ ನೋಡ್ಲಿಕ್ಕೆ ಮುಂದಾದ್ರು. ಅರುಣ್,
ಇಲ್ಲ, ನಾವು ಆ ತರದ ಯಾವುದೇ ರೀತಿಯಾದಂತಹ ವಿಳಂಬ ಧೋರಣೆಯನ್ನು ಮಾಡ್ತಿಲ್ಲ. ಈಗ ನಾನು ಬಂದಂತ ಸಂದರ್ಭದಲ್ಲಿ ಇಲಾಖೆ ಪ್ರತಿಯೊಂದು ತಿಂಗಳಿಗೂ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಆದಷ್ಟು ಯಾರ್ಯಾರು ಟೆಂಡರ್ ಮಾಡ್ತಿರ್ತಾರೋ ಅವರು ಇನ್ ಟೈಮ್ಗೆ ಕೆಲಸವನ್ನು ಮುಗಿಸಲಿಕ್ಕೆ ಎಲ್ಲಾ ರೀತಿಯ ಸಭೆಗಳನ್ನ ಮಾಡ್ತಿದ್ದೀನಿ ಅಂತ ಸಮಜಾಯಿಷಿಯನ್ನ ರೇವಣ್ಣ ಅವರು ಕೊಟ್ಟಿರುವಂತದ್ದು. ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.